थैंक यू सर ಥ್ಯಾಂಕ್ಸ್ ಸರ್ ಸಂಗನಗೌಡರು ವಿಡಿಯೋ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಷ್ಟೊಂದು ಡೈರೆಕ್ಟರ್ ಆಗಿದ್ದಾರೆ ಈಗ ಓ ಎಲ್ಲಿ ಯಾವ ಗ್ರಾಮ ಸರ್ ಸೌದತ್ತಿ ತಾಲೂಕು ಸರ್ ಸೌದತ್ತಿ ಎಲ್ಲ ಮತ್ತೆ ಓ ಅಲ್ಲಿ ಏನಿ ಪಿಡಿಓ ಗಳದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಅವರು ಪಾಪ ಅವರನ್ನ ಪಿಐಓ ಮಾಡಿದ್ದಾರೆ ಸರ್ ಅದು ಏನಾಗಿದೆ ಅಂದ್ರೆ ಸರ್ ತಮ್ಮ ಕೈಂಡ್ ಸಬ್ಮಿಷನ್ ಸರ್ ಅದು 1992 93 ಅಲ್ಲಿ ಸರ್ ನಮ್ಮ ಗ್ರಾಮ ಪಂಚಾಯತಿ ಅಸ್ತಿತ್ವಕ್ಕೆ ಬಂದು ಸರ್ ನಾವು ಆಲ್ರೆಡಿ ಹೇಳಿದ್ರೆ ಸರ್ ಪಬ್ಲಿಕ್ ರೆಕಾರ್ಡ್ಸ್ ಮ್ಯಾನೇಜ್ಮೆಂಟ್ ಅಂತ ಮೊದಲು ಸೆಕ್ರೆಟರಿ ಅವರು ಒಬ್ಬರೇ ಸರ್ಕಾರಿ ನೌಕರರು ಗ್ರಾಮ ಪಂಚಾಯತಿಯಲ್ಲಿ ಇರ್ತಿದ್ರು ಸರ್ ಬಹುತೇಕ ಎಲ್ಲಾ ಅಧಿಕಾರ ಇರೋದು ಗ್ರಾಮ ಪಂಚಾಯತಿಗೆ ಸರ್ ಅವರು ವರ್ಗಾವಣೆ ಸಮಯದಲ್ಲಿ ಅಥವಾ ಪಂಚಾಯತಿ ಅಧ್ಯಕ್ಷರು ಹೀಗೆ ಸ್ವಲ್ಪ ರೆಕಾರ್ಡ್ಸ್ ಸರಿಯಾಗಿ ಕೀಪ್ ಅಪ್ ಆಗ್ತಿರ್ಲಿಲ್ಲ ಸರ್ ನಮ್ಮ ಬಹುತೇಕ ಎಲ್ಲಾ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಇರೋದ್ರಿಂದ ಸ್ಕೀಮ್ಸ್ ಹಂಗೆ 5 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಆ ಸರ್ಕಾರ ಬದಲಾವಣೆ ಆದಂಗ ಸ್ಕೀಮ್ಗಳು ಚೇಂಜ್ ಆಗ್ತಾ ಇತ್ತು ಸರ್ ಹಿಂಗಾಗಿ ಆ ರೆಕಾರ್ಡ್ಸ್ ಗಳನ್ನ ಪ್ರಾಪರ್ ಆಗಿ ಇಟ್ಟೇ ಇಲ್ಲ ಸರ್ ನಾವು 2010 ಅಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಜಾಯಿನ್ ಆದ್ಮೇಲೆ ಸರ್ಕಾರ ಒಂದೇದಕ್ಕೆ ತಾವ್ ಹೇಳಿದ್ರಲ್ಲ ಸರ್ ಪಂಚಮಿತ್ರ ಅಂತ ಹೇಳಿ ಬಂತು ಮತ್ತೆ ಎಲ್ಲಾನು ಆನ್ಲೈನ್ ಮಾಡ್ಬಿಟ್ಟು ಸರ್ ಇವತ್ತು ಬಹುತೇಕ ನಮ್ದು ಎಲ್ಲಾನು ಸಹಿತ ಫಿಂಗರ್ ಟಿಪ್ ಮೇಲೇನೆ ನಮ್ ಮಾಹಿತಿಯನ್ನ ತಗೋಬಹುದು ಸರ್ ಪ್ರತಿಯೊಂದು ಸ್ಕೀಮ್ ಒಂದು ಹಾ ಸರ್ ಈಗ ವಾಟರ್ ಸಪ್ಲೈ ಆಗಿರ್ಬೋದು ಜೆ ಜೆ ಎಂ ದೊಳಗೆ ಎಷ್ಟು ಕನೆಕ್ಷನ್ ಆಯ್ತು ಅನ್ನುವಂತದ್ದಾಗಿರ್ಬೋದು ಅಥವಾ ಡೈರೆಕ್ಟ್ ಬೆನಿಫಿಟ್ ಅದೆಲ್ಲ ಆಗ್ತಾ ಇದೆ ಸರ್ ಇವಾಗ ಏನ್ ರೆಕಾರ್ಡ್ಸ್ ತೊಂದರೆ ಇಲ್ಲ ಸರ್ ಈಗ ಹಳೆ ರೆಕಾರ್ಡ್ಸ್ ಕೇಳ್ಬಿಡ್ತಾರೆ ಸರ್ ನಮ್ಮ ಆಸ್ತಿ ಹೇಗೆ ಬಂತು ಹೇಗೆ ಹೋಯ್ತು ಅಂತೇಳಿ ಬಟ್ ಅದು ಏನಾಗಿದೆ ಸರ್ ಸ್ಯಾಟ್ ಟ್ರೂತ್ ಇಸ್ 1928 ಒಳಗೆ ನಮ್ಮ ಗ್ರಾಮ ಠಾಣೆಗಳು ಗುರುತಿಸಿದ್ರು ಸರ್ ಫಸ್ಟ್ ಅದಾದ್ಮೇಲೆ ಸುಮಾರು 97 ವರ್ಷದ ತನೂ ಸಹಿತ ಗ್ರಾಮ ಠಾಣವನ್ನ ರೀಲಿಮಿಟ್ ಮಾಡಿಲ್ಲ ಸರ್ ಜನಸಂಖ್ಯೆ ದೇಶದ 25 ಕೋಟಿ ಇದ್ದದ್ದು 131 ಕೋಟಿ ಆಗಿದೆ ಸರ್ ಸುಮಾರು 45-50% ಆಫ್ ದ ಟೋಟಲ್ ನಮ್ಮ ಸ್ಟೇಟ್ ನೊಳಗೆ ಇರತಕ್ಕಂತ ರೂರಲ್ ಹೌಸ್ ಹೋಲ್ಡ್ಸ್ ಗ್ರಾಮ ಠಾಣ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಬರ್ತಾರೆ ಸರ್ ಅವ್ರಿಗೆ ಒಂದು ಮನೆ ವೈಯಕ್ತಿಕ ಕೆಲಸ ಕಾರ್ಯ ಏನೋ ಒಂದ್ ಇದ್ರು ಸಹಿತ ಅವ್ರಿಗೊಂದು ಆಸ್ತಿ ಪ್ರಾಪರ್ಟಿಗೆ ಒಂದ್ ಪ್ರಾಪರ್ಟಿ ಐ ಡಿ ಬೇಕು ಸರ್ ಮತ್ತೆ ಅದಕ್ಕೆ ಈ ಸ್ವತ್ತದೊಳಗ ಉತ್ತಾರ ಕೊಡ್ಬೇಕು ಸರ್ ಕೊಡಕ್ ಪ್ರೊವಿಷನ್ ಇಲ್ಲ ಸರ್ ಗ್ರಾಮ ಠಾಣ ಬಿಟ್ಟು ಹೊರಗಡೆ ಬಂತು ಅಂದ್ರೆ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲ ಸರ್ ಮತ್ತೆ ಅದು ಇಂಡಿವಿಜುವಲ್ ಪ್ರಾಪರ್ಟಿ ಈಗ ನಮ್ದು ಆರ್ ಟಿ ಸಿ ಎಲ್ಲ ಕ್ಲಾರಿಟಿ ಇದೆ ಸರ್ ಇನ್ಕ್ಲೂಡಿಂಗ್ ಪಿ ಎಂ ಜಿ ಪೋಡಿ ಮುಕ್ತ ಗ್ರಾಮದೊಳಗೂ ಕ್ಲಿಯರ್ ಮಾಡಿ ಕೊಟ್ರು ಸರ್ ಅವು ಅಭಿಯಾನಗಳನ್ನ ಮಾಡ್ಕೊಂಬಂತು ಬಟ್ ನಮ್ಮ ಇದ್ರೊಳಗಡೆ ಈ ಸಾರ್ವಜನಿಕರಿಗೆ ಆಗುವಂತ ತೊಂದರೆಗಳು ಕ್ಲಿಯರ್ ಆಗಿಲ್ಲ ಸರ್ ಮತ್ತೆ ಮುನ್ಸಿಪಾಲಿಟಿಯಲ್ಲಿ ಬಂದ್ರೆ ಅಕ್ರಮ ಸಕ್ರಮ ಅಂತ ಮಾಡಿಬಿಟ್ಟು ಮುನ್ಸಿಪಲ್ ಏರಿಯಾಸ್ದೆಲ್ಲ ಕ್ಲಿಯರ್ ಆಯ್ತು ಸರ್ ಈ ಹಳ್ಳಿಗಳದ್ದು ಎಲ್ಲಾದ್ರಲ್ಲೂ ನೆಗ್ಲಿಜೆನ್ಸ್ ಸರ್ ಇದು ಪ್ರಾಪರ್ಟಿ ಐ ಡಿದು ಬಂತು ಮಾಹಿತಿ ನಾವು ಪಂಚಾಯತಿಯಿಂದ ಮೇಂಟೈನ್ ಮಾಡೋದು ಅಪ್ ಟು 2010 ತನಕ ಸರ್ ಒಂದ್ ಸ್ವಲ್ಪ ಡಾರ್ಕ್ ಇತ್ತು ಸರ್ ಇವಾಗೆಲ್ಲಾನು ನಾವು ಮೇಂಟೈನ್ ಮಾಡ್ತಾ ಇದೀವಿ ಈ ಹಳೆ ಮಾಹಿತಿ ಕೇಳಿದ್ರೆ ಇಲ್ಲ ಅಂತ ಕೊಟ್ರೆ ಹಾ ಸರ್ ಇಲ್ಲ ಅಂತ ಕೊಟ್ರೆ ಅದೇ ತಾವ್ ಹೇಳಿದ್ರಲ್ಲ ಸರ್ ಶಿಕ್ಷೆ ಗುರಿ ಆಗುವಂತದ್ದಾಗ್ತದೆ ಇದು ಇಲ್ಲ ಅಂತ ಕೊಡೋದ್ರ ಬಗ್ಗೆ ಏನ್ ಕಾಯ್ದೆ ಒಳಗೆ ಇದು ಇದೆ ಅಂತ ಒಂದ್ ಸ್ವಲ್ಪ ಮಾಹಿತಿ ನಮ್ಮಲ್ಲಿ ಇಲ್ಲ ಅಂತ ಕಚೇರಿಯಲ್ಲಿ ಮಾಹಿತಿ ಲಭ್ಯ ಇಲ್ಲ ಸರ್ ಕಾನೂನಲ್ಲಿ ಅಡಿಯಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಸಾರಾಸಕ್ತವಾಗಿ ಹೇಳಕ್ ಆಗೋದಿಲ್ಲ ಆದ್ರೆ ತುಂಬಾ ಹಳೆಯದಾದ್ರೆ ಬಹುಶಃ ಅದಕ್ಕೊಂದು ಕಾರಣ ಇರಬೇಕಾಗುತ್ತೆ ಇದು ಏನಾಗಿದೆ ಅಂದ್ರೆ ಕಾನೂನಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿಲ್ಲ ಅಂತ ನನ್ಗೆ ಅನ್ಸುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕೆಂದ್ರೆ ಲ್ಯಾಂಡ್ ರೆಕಾರ್ಡ್ಸ್ ಆಗ್ಲಿ ಅಥವಾ ಬೇರೆ ರೆಕಾರ್ಡ್ಸ್ ಆಗ್ಲಿ ಕೆಲವರಂತೂ ಉದಾಹರಣೆ ಮೊನ್ನೆ ಯಾರೋ ಒಬ್ಬ ತೋರಿಸ್ತಾ ಇದ್ರು ನಂಗೆ ದಾವಣಗೆರೆ ಕಡೆಯಿಂದನೋ ಯಾರೋ ಕಡೆಯಿಂದ ಆ ಜಿಲ್ಲೆನೆ ಹುಟ್ಟಿಲ್ಲ ಆವಾಗ ಆ ಜಿಲ್ಲೆನೆ ಇಲ್ಲ ಆವಾಗ ಅಂದ್ರೆ ಇವಾಗ ಉದಾಹರಣೆಗೆ ಇವಾಗ ರಾಮನಗರ ಅಂತ ಕೇಳಿ ರಾಮನಗರ ಜಿಲ್ಲೆ ಯಾವಾಗ ಬಂತು ಅದು ಬೆಂಗಳೂರು ಜಿಲ್ಲೆ ರೂರಲ್ ಜಿಲ್ಲೆ ಆಗಿತ್ತು ಎಷ್ಟೋ ವರ್ಷಗಳು ಮೊನ್ನೆ ಒಂದು 8 ವರ್ಷ 15 ವರ್ಷದ ಕಾರ್ಡ್ ಬಂದಿದೆ ಸೊ ಆ ತರ ದಾವಣಗೆರೆನು ಅಷ್ಟೇ ಚಿತ್ರದುರ್ಗ ಜೊತೆ ಇತ್ತು ಯಾವಾಗ ಕಾಲದಲ್ಲಿ ಯಾವಾಗ ಆಗಿದೆ ಕೆಲವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಷ್ಟೊಂದು ಹಳೆಯ ರೆಕಾರ್ಡ್ಸ್ ಅನ್ನ ಕೇಳ್ಕೊಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಸೊ ಇದು ದೊಡ್ಡ ಸಮಸ್ಯೆ ಆಗಿ ಕೂತಿದೆ ಅದಕ್ಕೆ ನಾವೇನ್ ಹೇಳ್ತಿದೀವಿ ಅಂದ್ರೆ ಈ ಕೆಲಸ ಆಗ್ತಾನೆ ಇಲ್ಲ ಮಾಹಿತಿ ಹಕ್ಕು ಕಾನೂನು ಬಂದಾಗಿಂದ ಇದನ್ನ ಹೇಳ್ತಾನೆ ಇದ್ದಾರೆ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ನಾವು ಎಲ್ಲಾ ಕಡೆನೂ ಹೇಳ್ತಾ ಇದ್ದೀವಿ ನಿಮ್ಮ ಹತ್ರ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಏನ್ ರೆಕಾರ್ಡ್ಸ್ ಇದೆ ಅದನ್ನ ಮೊದಲು ಡಿಕ್ಲೇರ್ ಮಾಡಿ ಅಂತ ವಾಟ್ ಆರ್ ದ ಪ್ರೆಸೆಂಟ್ ರೆಕಾರ್ಡ್ ದಟ್ ಯು ಹ್ಯಾವ್ ದಟ್ ಅನ್ನ ಲಿಸ್ಟ್ ಔಟ್ ಮಾಡಿ ನೀವು ಮಿಕ್ಕಿದ ಯಾವ್ದು ಇಲ್ಲ ಅಂತ ಅರ್ಥ ಅವಾಗ ಅಲ್ವಾ ಬಟ್ ಆ ರೆಕಾರ್ಡ್ ರೂಮ್ ಹುಡುಕಿ ಇದನ್ನೆಲ್ಲ ಮಾಡುವಷ್ಟು ಸಮಯ ಇಲ್ಲ ಸಿಬ್ಬಂದಿ ಇಲ್ಲ ದುಡ್ಡಿಲ್ಲ ಈ ಸಮಸ್ಯೆಗಳಿಗೆ ಒಂದೊಂದಾಗಿ ಹೋಗ್ತಾ ಇದೆ ನೀವು ಯಾರು ನಮ್ಮ ವರಪ್ರಸಾದ್ ರೆಡ್ಡಿ ಅವರು ಇವಾಗ ಸಕಾಲ ಮಿಷನ್ ಅಲ್ಲಿ ಇದ್ದಾರೆ ಅವರು ಚಂದ್ರಾಯಪಟ್ಟಣದಲ್ಲಿ ಈ ಕೆಲಸವನ್ನ ಮಾಡಿದ್ರು ಅಂದ್ರೆ ಅಲ್ಲಿರುವ ಎಲ್ಲ ಕಡೆ ಅವರಲ್ಲಿ ತಾಸಿದಾರೋ ಅಥವಾ ಏನೋ ಆಗಿದ್ದಾಗ ಅದರ
ಎ ಸಿ ಆಗಿದ್ರು ಏನೋ ಗೊತ್ತಿಲ್ಲ ನನಗೆ. ಅಂತೂ ಮಾಹಿತಿ ಹಕ್ಕು ಕಾನೂನಿಗೆ ಬಹಳ ಇಂಟ್ರೆಸ್ಟ್ ತಗೊಂಡು ಚನ್ನಪಟ್ಟಣ ಚಂದ್ರಾಯಪಟ್ಟಣದಲ್ಲಿ ಇದ್ದಾಗ ಅಲ್ಲಿ ಆ ಕಚೇರಿಯಲ್ಲಿರುವ ಎಲ್ಲ ರೆಕಾರ್ಡ್ಸ್ ಅನ್ನು ಕ್ಲಾಸಿಫೈ ಮಾಡ್ತಾ ಬಂದ್ರು. ಅಂದ್ರೆ ಕ್ಲಾಸಿಫೈ ಅಂದ್ರೆ ಪರ್ಮನೆಂಟ್ ರೆಕಾರ್ಡ್ಸ್, ನಿಮ್ಮಲ್ಲಿ ಒಂದು ಕಾನೂನು ಇದೆ, ಎ ಅಂದ್ರೆ ಪರ್ಮನೆಂಟ್, ಬಿ ಅಂದ್ರೆ 10 ವರ್ಷ, ಸಿ ಅಂದ್ರೆ 5 ವರ್ಷ, 7 ವರ್ಷ, ಏನೋ ಒಂದು ರೀತಿಯಾದಂತಹ ಒಂದು ರೆಕಾರ್ಡ್ ರಿಟೆನ್ಷನ್ ಶೆಡ್ಯೂಲ್ ಅಂತ ಕರಿತೀವಿ ನಾವು ಅದನ್ನ. ಆ ಪ್ರಕಾರ ರೆಕಾರ್ಡ್ಸ್ ಎಲ್ಲ ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ಟು ಮಿಕ್ಕಿದ್ ಯಾವ್ದು ಇಲ್ಲ ಅಂತ ಡಿಕ್ಲೇರ್ ಮಾಡ್ಕೊಂಡ್ರೆ ಬಹುಶಃ ನಿಮ್ಗದು ಸ್ವಲ್ಪ ಅನುಕೂಲ ಆಗಬಹುದು. ಸೊ ಅದಕ್ಕೆ ಮೇಲ್ಮಾಧಿಕಾರಿಗಳ ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲಾರ್ದು ಅದಕ್ಕೆ ನಿಮಗೆ ಸಹಕಾರ ಬೇಕಾಗತ್ತೆ. ಅದು ಆಗಬೇಕಾಗಿರುವ ಕೆಲಸ. ಅದೇ ಸರ್, ಇದೇನಾಗಿದೆ ಸರ್, ಇವಾಗ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ ಸರ್ ಈ ಲೋಕಲ್ ಲೆವೆಲ್ ಅಲ್ಲಿ ಆಫೀಸ್ ಮಟ್ಟದಲ್ಲಿ, ಬಟ್ ಗವರ್ಮೆಂಟ್ ಈಸ್ ಬಿಹೈಂಡ್ ಟಾರ್ಗೆಟ್ಸ್ ಅಂಡ್ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಅನ್ನುವಾಗ ಈ ನಮ್ದು ಯಾರು ಕೇಳೋರೇ ಇಲ್ಲ ಸರ್, ಯಾರು ಕೇಳೋರೇ ಇಲ್ಲ. ಒಂದ್ ಕಡೆ ನಿಮ್ಮ ನಿಮ್ಮ ಅಭಿಲಾಷೆ, ನಿಮ್ಮ ಆಸೆ ಮತ್ತೆ ಸರ್ಕಾರದ ಸಹಕಾರ ಎರಡು ಸೇರಿದ್ರೆ ಈ ಕೆಲಸಗಳು ಆಗತ್ತೆ ಸರ್. ಇನ್ನೊಂದು ಸಬ್ಮಿಷನ್ ಸರ್ ಹೇಳಿ ಸರ್. ಈಗ ಮಾಹಿತಿ ಆಯುಕ್ತರಿಗೆ ಸರ್, ನಮ್ದೊಂದು ಪರ್ಟಿಕ್ಯುಲರ್ ಇದ್ರ ಮೇಲೆ ನಮ್ಗೆ 30 ಡೇಸ್ ಅಲ್ಲಿ ಕೊಡ್ಬೇಕಾಗಿತ್ತು, ನಾವು ಮಾಹಿತಿಯನ್ನ ಕೊಟ್ಟಿಲ್ಲ ಸರ್. ಅವರು ಮೇಲ್ಮನವಿ ಪ್ರಾಧಿಕಾರಕ್ಕೆ ನಮ್ಮಲ್ಲಿ ಕಚೇರಿಯ ಮೇಲ್ಮನವಿ ಪ್ರಾಧಿಕಾರಕ್ಕೆ ಹೋಗ್ತಾರೆ, ಅಲ್ಲಿಯೂ ಶಾರ್ಟ್ ಔಟ್ ಆಗಿಲ್ಲ ಸರ್. ಅವ್ರು ಆಕ್ಚುಲಿ ಮಾಹಿತಿ ಆಯೋಗದ ಮಾಹಿತಿ ಆಯೋಗ ಅಲ್ಲಿಗೆ ಹೋದಾಗ ಸರ್ ಯಾವ ತರದ ಡಿಸ್ಕ್ರಿಷನರಿ ಪವರ್ಸ್ ಅವ್ರಿಗಿದೆ ಅಂತ, ಯಾರಿಗೆ ಮಾಹಿತಿ ಆಯುಕ್ತರಿಗೆ ಯಾವ ತರದ್ದು, ಆಯೋಗದ ಆಯುಕ್ತರಿಗೆ ಯಾವ ತರದ ಡಿಸ್ಕ್ರಿಷನರಿ. ಈಗ ಮೊನ್ನೆ ಒಂದು ನಮ್ಮ ಕೇಸ್ ಅಲ್ಲಿ ಸರ್ ನಮ್ಮಲ್ಲೇ ಒಂದು ಆಗಿತ್ತು ಸರ್, ಅದು ಯಾವ್ದೋ ಒಂದು ಮಾಹಿತಿಯದು ಟರವನ್ನ ಕೊಟ್ಟಿಲ್ಲ ಅಂತೇಳಿ ಅವ್ರ ಮೇಲೆ ಇದನ್ನ ಎಫ್ ಐ ಆರ್ ಮಾಡಿ ನನಗೆ ಇಂಟಿಮೇಟ್ ಮಾಡಿ ಅಂತ ಊರಲ್ಲಾಗಿ ಇನ್ಸ್ಟ್ರಕ್ಷನ್ ಕೊಟ್ರು ಸರ್ ನಮ್ಮ ಇಲ್ಲಿ ಬೆಳಗಾವಿಯಲ್ಲಿ ಸರ್. ಅದೇ ಸರ್, ಅದು ಓರಲ್ ಆಗಿ ಈಗ ಇನ್ಸ್ಟ್ರಕ್ಷನ್ ಕೊಟ್ರು ಸರ್, ಅದು ಯಾವ ತರದ ಡಿಸ್ಕ್ರಿಷನರಿ ಪವರ್ಸ್ ಅವ್ರಿಗಿದೆ ಅಂತ ಸರ್ ಇದನ್ನ ಕೊಡುವಂತ. ಆಯುಕ್ತರಿಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಡುವಂತ ಅಧಿಕಾರ ಇಲ್ಲ ಸರ್. ಕರೆಕ್ಟ್ ಆಗಿ ಹೇಳುತ್ತೆ ನ್ಯಾಯ ಕಾನೂನು, ಇದು ಇಟ್ ಶುಡ್ ಬಿ ಎ ಸ್ಪೀಕಿಂಗ್ ಆರ್ಡರ್ ಅಂತ. ಸ್ಪೀಕಿಂಗ್ ಆರ್ಡರ್ ಅಂದ್ರೆ ಎಲ್ಲ ಊರ್ ಕೈಯಲ್ಲಿ ಬರ್ದಿರ್ಬೇಕು, ಅಂದ್ರೆ ಆರ್ಡರ್ ಅಲ್ಲಿ ಬರ್ದಿರ್ಬೇಕು ಅಂತ ಅರ್ಥ. ಜೊತೆಗೆ ಯಾವ ರೀತಿ ಬರೀತಾರೆ, ಯಾವ ರೀತಿ ಯಾತಕ್ಕೆ ಅಂತ ಅದನ್ನ ವರ್ಣಿಸುವುದು ಕರೆಕ್ಟ್ ಆಗಿ ಅಂತ. ಅದಕ್ಕೆ ಸ್ಪೀಕಿಂಗ್ ಆರ್ಡರ್ ಅಂದ್ರೆ ಏನು ಅಂತಾನೆ ಬೇರೆ ಡೆಫಿನೇಷನ್ ಇದೆ. ಬಟ್ ಏನಿವೆ ನಾನು ಹೇಳೋದು, ಓರಲ್ ಇನ್ಸ್ಟ್ರಕ್ಷನ್ಸ್ಗೆ ಸಾಧ್ಯತೆ ಇಲ್ಲ. ಅಟ್ ಶುಡ್ ಬಿ ಇನ್ ಆರ್ಡರ್, ಯು ಶುಡ್ ಕಮ್ ಇನ್ ದಿ ಆರ್ಡರ್. ಒಂದು ಇನ್ನು ಡಿಸ್ಕ್ರಿಷನರಿ ಪವರ್ಸ್. ಡಿಸ್ಕ್ರಿಷನರಿ ಪವರ್ಸ್ ಯಾವಾಗಿದೆ ಅಂದ್ರೆ ಈ ದಂಡವನ್ನ ಹಾಕುವುದಕ್ಕೆ ಒಂದಿಷ್ಟು ಡಿಸ್ಕ್ರಿಷನರಿ ಪವರ್ಸ್ ಇದೆ. ಅದೇನ್ ಹೇಳ್ತಾರೆ ಅಂದ್ರೆ ಡಿಸ್ಕ್ರಿಷನರಿ ಪವರ್ಸ್ ಇದೆ ಅಂತ ಕಾನೂನಲ್ಲಿ ಹೇಳಲ್ಲ. ಯಾವ ಒಬ್ಬ ಅಧಿಕಾರಿಗೆ ದಂಡ ಹಾಕಬೇಕು ಅನ್ನೋ ಅಧಿಕಾರ ಇದೆಯೋ, ಹಾಕದೇ ಇರುವಂತ ಅಧಿಕಾರನೂ ಇದೆ ಅಂತ ಯಾವುದೋ ಒಂದು ಜಡ್ಜ್ಮೆಂಟ್ ಅನ್ನು ಕೋರ್ಟ್ ಮಾಡ್ತಾರೆ. ಆಯ್ತಾ? ಸೊ ಆದ್ರಿಂದ ಡಿಸ್ಕ್ರಿಷನರಿ ಪವರ್ ಅಂದ್ರೆ ಇವಾಗ 10 ದಿನ ಲೇಟ್ ಆಗಿದೆ ಅಂತ ಇಟ್ಕೊಳ್ಳಿ, 250 × 10 = 2,000 ರೂಪಾಯಿ ದಂಡ ಹಾಕಬೇಕು. ಅದ್ರ ಬದಲು 2,000 ಸಾಕು, 1,500 ಸಾಕು ಅಂತ ಹಾಕಬಹುದು. ಅದು ಆ ಡಿಸ್ಕ್ರಿಷನರಿ ಕೋಟಾ ಇದೆ, ಐ ಮೀನ್ ಆ ಮಟ್ಟಕ್ಕಿದೆಯೇ ಹೊರತು ಬೇರೆ ರೀತಿಯಾದಂತ ಡಿಸ್ಕ್ರಿಷನರಿ ಪವರ್ ಯಾರಿಗೂ ಇಲ್ಲ. ಪಿ ಐ ಓಗೂ ಇಲ್ಲ, ಆಯುಕ್ತರಿಗೂ ಇಲ್ಲ, ಯಾರಿಗೂ ಇಲ್ಲ, ಕಾನೂನಲ್ಲಿ ಇಲ್ಲ. ಇನ್ನು ಓರಲ್ ಇನ್ಸ್ಟ್ರಕ್ಷನ್ ಅಂತೂ ಖಂಡಿತ ಇಲ್ಲವೇ ಇಲ್ಲ, ಆರ್ಡ್ರಲ್ಲೇ ಬರಬೇಕು. ಅದು ಅದು ಹೇಗೆ ಮಾಡಿದ್ರು ನನಗೆ ಗೊತ್ತಿಲ್ಲ, ಅದು ನೋಡ್ಬೇಕು. ಅದು ಅಲ್ಲಿ ಏನ ಯಾವ ಪ್ರಕರಣ ಅದು ಹೇಗಾಯಿತು, ಬೆಳಗಾವಿ ಹೇಳಿದ್ರಲ್ಲ ಅದು ಪ್ರಕರಣ ಹೇಗೆ. ಹಾಂ ಸರ್, ತಮ್ಮ ಜೊತೆ ಅದನ್ನು ಪರ್ಸನಲಿ ಶೇರ್ ಮಾಡ್ತೇನೆ ಸರ್. ಖಂಡಿತ. ಇನ್ನೊಂದು ಸರ, ಅದು ಆಕ್ಚುಲಿ ಇದು ಮಾಹಿತಿ ಹಕ್ಕು ಅಧಿನಿಯಮ ಬಂದ ಮೇಲೆ ಸರ್ ಸಾರ್ವಜನಿಕರಿಗೆ ತಾವೆಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ರಲ್ಲ ಸರ್, ಬಹುತೇಕ ಆಲ್ಮೋಸ್ಟ್ ಅದು 2005 ಇಂದನು ಅದ್ರ ಜೊತೆಗೆ ತಾವು ಜೋಡಣೆ ಆಗಿದ್ರಿ ಸರ್. ಸರಿ, ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗಿದೆ ಇವತ್ತು. ಪ್ರತಿಯೊಬ್ಬ ಆ ಮಾಹಿತಿ ಹಕ್ಕಿನ ಮೂಲಕನೇ ಪ್ರತಿಯೊಬ್ಬನಿಗೂ ಸಹಿತ ಒಂದು ಧ್ವನಿ ಆಗಿದೆ ಸರ್, ರೈಟಿಂಗ್ ಒಳಗೂ ಧ್ವನಿ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಪಬ್ಲಿಕ್ ಸಹಿತ ತುಂಬಾ ನೆನೆಸ್ಕೋತಾರೆ ಸರ್, ಅವ್ರಿಗೆ ಅವಶ್ಯ ಇರುವಂತದ್ದು ಕೇಳುವಂತದ್ದು ಮಾಡುವಂತದ್ದು. ಬಟ್ ಅದು ದುರುಪಯೋಗ ಎಲ್ಲ ವ್ಯವಸ್ಥೆಯೊಳಗೂ ಸಹಿತ ಸ್ವಲ್ಪ ಬ್ಲಾಕ್ ಸೈಡ್ ಏನು ಮಾಡಕ್ ಆಗೋದಿಲ್ಲ, ಬೇರೆ ದುರುಪಯೋಗ ಮಾಡಿದಾಗ ಇದು ಮಾಡಿದ್ದಾರೆ ಸರ್. ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಏನಾದ್ರೂ ಅವಕಾಶಗಳಿಲ್ವಾ ಸರ್? ಮಾಡಿದ್ದಾರೆ ಕೆಲವು. ಇವಾಗ ಉದಾಹರಣೆಗೆ ಮೊನ್ನೆ ಯಾರೋ ಒಬ್ಬ ಸರ್ಕಾರಿ ಉನ್ನತ ಅಧಿಕಾರಿಗಳು ನನಗೆ ಒಂದು ಕಳಿಸಿದ್ರು. ಏನಪ್ಪಾ ಅಂದ್ರೆ,
ಏನ್ ಹೇಳಿದ್ದಾರೆ ಅಂದ್ರೆ, ನಿಮ್ಗೆ ಅವನು ಬರ್ದಿದ್ದಾನೆ ಆ ಅರ್ಜಿದಾರ ಏನಂತ, ನಿಮ್ಗೆ ಮಾಹಿತಿ ಹಕ್ಕುನೇ ಸರಿಯಾಗಿ ಮಾಡಕ್ ಗೊತ್ತಿಲ್ಲ, ನಿಮ್ಗೆ ವಿಚಾರಣೆ ಮಾಡಕ್ ಬರೋಲ್ಲ, ನಿಮ್ಗೆ ಅನ್ಯತಾ ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀರ ದುಡ್ಡು ಸರ್ಕಾರಿ ದುಡ್ಡು ಅಂತ ಈ ತರ ಒಂದು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಒಬ್ಬ ಅರ್ಜಿದಾರ. ಸೊ ಈ ರೀತಿಯಾದಂತ ಕೆಲವು ಘಟನೆಗಳು ನಡೀತಾ ಇರುತ್ತೆ. ಒಂದು ಎರಡನೇದ ಏನಾಗ್ತಾ ಇದೆ ಅಂದ್ರೆ, ಮಿಸ್ಯೂಸ್ ಅಂತ ನೀವೇನ್ ಹೇಳ್ತಾ ಇದ್ರಿ, ಮಾಹಿತಿ ಹಕ್ಕು ಕಾನೂನು ಮಿಸ್ಯೂಸ್, ಬೇರೆ ಕಾತರನೇ ಇದ್ರಲ್ಲೂ ಮಿಸ್ಯೂಸ್ ನಡೀತಾ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬೇಕೋ ಬೇಡವೋ ಪುಟಗಟ್ಟಲೆ ಕೇಳುವಂತದ್ ಯಾಕೆ ಅದನ್ನ ತಗೊಂಡು ಏನ್ ಮಾಡ್ತಾರೆ ಅನ್ನೋದು ಒಂದ್ ದೊಡ್ಡ ಪ್ರಶ್ನೆ ಕೊಡುವಾಗ. ಅದೇ ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ, ಬಟ್ ಅಂತೂ ನಡೀತಾ ಇರತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಸರ್ಕಾರದ ಸಂಪನ್ಮೂಲ ಸುಮ್ಮನೆ ವ್ಯರ್ಥ ಆಗ್ತಾ ಇರುತ್ತೆ ಕೆಲವು ಸಲ. ಮೂರನೇದು, ಇನ್ನೊಬ್ಬರಿಗೆ ಜಿನಿಯನ್ ಅಪ್ಲಿಕೆಂಟ್ಸ್ ಅಪ್ಲೈ ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿನೂ ಬಂದಿರಬಹುದು, ಅದೇ ಆಗ್ತಾ ಇರ್ತಿದ್ರ. ಇದಕ್ಕೆ ಏನ್ ಕ್ರಮ ಕೈಗೊಂಡಿದ್ದಾರೆ, ಒಂದಾಗ್ಲೇ ಹೇಳಿದೆ, ಒಬ್ಬ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ಮಾಹಿತಿಯನ್ನು ಮಾತ್ರ ಕೇಳಬೇಕು, ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಬೇಕು. ಈ ರೀತಿಯಾದಂತ ಕೆಲವು ಲಿಮಿಟೇಷನ್ಸ್ ಮಾಡಿದ್ದಾರೆ, ಅದನ್ನ ತಡೆ ಅಂತಲ್ಲ ಒಂದು ಮಾಡಕ್ಕೆ. ಕೆಲವು ಜಡ್ಜ್ಮೆಂಟ್ಸ್ ಬಂದಿವೆ, ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಜಡ್ಜ್ಮೆಂಟ್ಸ್ ಬಂದಿವೆ. ಏನಪ್ಪ ಅಂದ್ರೆ, ಈ ಅವ್ರು ಸ್ಟಡಿ ಮಾಡಿದ್ದಾರೆ ಇಡೀ ಭಾರತದಲ್ಲಿ ಹೇಳ್ತಾರ, ಅದನ್ನ ಬೇರೆ ಕರ್ನಾಟಕ ಮಾತ್ರ ಅಲ್ಲ ಅಥವಾ ಒಂದು ಗ್ರಾಮ ಅಲ್ಲ, ಶೇಕಡ 80% ಅಪ್ಲಿಕೇಶನ್ಗಳು ಆರ್ ಟಿ ಎ ಅಪ್ಲಿಕೇಶನ್ಗಳು ಸರ್ಕಾರಿ ನೌಕರರಿಂದಾನೇ ಬಂದಿರುವಂತದ್ದು, ಸಾರ್ವಜನಿಕರಿಂದ ಬಂದಿಲ್ಲ, ಸಾರ್ವಜನಿಕರು ಯಾರು ಅಪ್ಲಿಕೇಶನ್ ಹಾಕ್ತಾ ಇಲ್ಲ, ಸರ್ಕಾರಿ ನೌಕರರೇ ಹಾಕ್ತಾ ಇರೋದು, ಇಲ್ಲ ರಿಟೈರ್ ಆಗಿರೋರು ಅಥವಾ ಸೇವೆಯಲ್ಲಿ ಇರುವಂತವ್ರು. ಯಾತಕ್ಕೆ ಅಂದ್ರೆ, ತಮ್ಮ ವೈಯಕ್ತಿಕ ಸಮಸ್ಯೆಗೆ ಕುಂದು ಕೊರತೆಗೆ ಪರಿಹಾರ ಕೇಳೋದಕ್ಕೆ ಇದೊಂದು ಮಾದರಿಯಾಗಿ ಮಾಡ್ಕೊಂಡಿದ್ದಾರೆ ಅಂತ. ಹಾಗ್ ಮಾಡಬಾರ್ದು, ಮಾಹಿತಿ ಹಕ್ಕು ಕಾನೂನು ಇರೋದು ಒಂದು ಕುಂದು ಕೊರತೆ ನಿವಾರಣೆಗಲ್ಲ, ಇರ್ಬೋದು ಸಣ್ಣ ಪುಟ್ಟ ಕುಂದು ಕೊರತೆಗೆ ನಿವಾರಣೆ ಇರ್ಬೋದು, ಆದ್ರೆ ಅದನ್ನೇ ಒಂದು ಅಸ್ತ್ರವಾಗಿ ಬಳಸ್ಕೋಬಾರ್ದು. ಕುಂದು ಕೊರತೆ ನಿವಾರಣೆಗೆ ಬೇರೆ ಬೇರೆ ಇವೆ, ಬೇರೆ ಬೇರೆ ಕಾನೂನುಗಳಿವೆ ಅಂತ ಈ ತರ ಒಂದು ಜಡ್ಜ್ಮೆಂಟ್ಗಳು ಕೊಡ್ತಾ ಹೋಗ್ತಾ ಇದ್ದಾರೆ. ಕೊನೆಯದಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ನೀವು ಈ ತರ ಒಳಗಿದ್ದುಕೊಂಡು ನೀವೇ ಅದನ್ನ ಬಳಸಬಾರ್ದು ಜಾಸ್ತಿ, ನಿಮ್ಮಲ್ಲಿರುವ ಇತರೆ ಸೌಲಭ್ಯಗಳು ಯಾವುದೂ ಉತ್ತರ ಸಿಕ್ಕದೇ ಇದ್ದಾಗ ಆವಾಗ ಮಾಹಿತಿ ಹಕ್ಕು ಕಾನೂನು ಬಳಸಬೇಕು ಅಂತ ಈ ತರ ಒಂದಿಷ್ಟು ತಡೆಯನ್ನು ತರ್ತಾ ಇದ್ದಾರೆ. ಬಟ್ ತುಂಬ ಕಷ್ಟ, ಯಾಕೆಂದ್ರೆ ಮಾಹಿತಿ ಹಕ್ಕು ಕಾನೂನು ಒಂದು ಅಧಿಕಾರ ಕೊಟ್ಟಿರೋದು ಜನರಿಗೆ, ಅದಕ್ಕೆ ತಡೆ ಹಾಕೋದು ಕಷ್ಟ, ಹಾಕಲು ಬಾರದು. ಆದ್ರೆ ಈ ರೀತಿಯಾದಂತ ಒಂದು ಸಣ್ಣ ಪುಟ್ಟ ಲಿಮಿಟೇಷನ್ಸ್ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಅವಾಚ್ಯ ಶಬ್ದಗಳಿಂದ ಬೈಯೋದು, ಲಕ್ಷಾಂತರ ರೂಪಾಯಿ ಲಂಚ ಕೇಳೋದು, ಏನೋ ನಡೀತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ, ಬರ್ತಾ ಇರುತ್ತೆ ನಮ್ಮಲ್ಲಿ. ಸೊ ಹೀಗೆ ಕೆಲವು ತಡೆ ಒಡ್ಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ.